ಅದಾದ ಮೇಲೆ ಅವರ ಆಶೀರ್ವಾದ ಮಾಡ್ತಾರೆ. ನನಗೆ ಮಂಡಿಯ ನೋವು ಇರಬಹುದು, ಆದರೆ ಇಲ್ಲಿ ಮಾತಾಡುವ ಎದುಗಾರಿಕೆ ಇದೆ. ನನ್ನ ರಾಜಕೀಯ ಜೀವನದಲ್ಲಿ ತುಂಬ ನೋವನ್ನು ಊಟ ಮಾಡಿದ್ದೇನೆ. ಈ ಕಾರ್ಯಕ್ರಮ ಇದರ ಕಲ್ಪನೆಯ ಕೂಸು ಕುಮಾರಸ್ವಾಮಿ ಅವರದು. ಆದರೆ ಇಂಥ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಬೇಕಾಗಿದ್ರೆ ಸಮಾಲೋಚನೆ ಮಾಡ್ತಾರೆ. ನನ್ನ ಜೊತೆ ಚರ್ಚೆ ಮಾಡಿದ್ರು, ಇದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಂದೆಯಿಂದ ಏನಾದರೂ ಹೇಳಲಿಕ್ಕೆ ಸಾಧ್ಯ ಇದ್ರೆ ಅವರಿಂದ ತಿಳ್ಕೊಳ್ಳೋಣ ಅನ್ನೋ ಒಂದು ಅವರ ಭಾವನೆ ಈ ಕಲ್ಪನೆಯ ಕೂಸು ಜಲಧಾರೆ. ನಾನು ತುಂಬ ಮಾತನಾಡಬಲ್ಲೆ, ಇನ್ನೂ ಕೊನೆಗೆ ಕುಮಾರಸ್ವಾಮಿ ಅವರು ಮಾತನಾಡಬಹುದು ಅಂತ ಕಾಣುತ್ತೆ. ಗುರುಗಳು ಮಾತನಾಡ್ತಾರೆ, ಇನ್ನೂ ಕೆಲವರು ಮಾತನಾಡೋರು ಇರಬಹುದು. ತುಂಬ ತಲೆ ಕೆಡಿಸ್ಕೊಂಡಿದ್ರು ಈ ಜಲಧಾರೆ ಕಾರ್ಯಕ್ರಮ 13ನೇ ತಾರೀಕು ನಡೆಯುತ್ತೆ ಅಂತ. ನಾನು ಹೇಳಿದೆ ಅವರಿಗೆ, ಬೆಳಿಗ್ಗೆ ರಾತ್ರಿ ಹೋಗಿ ಅಲ್ಲಿ ತಾಯಿ ಆಶೀರ್ವಾದ ತಗೊಂಡು ದರ್ಗಾಕ್ಕೆ ಹೋಗಿ ಅಲ್ಲಿ ಗುರುಗಳ ಆಶೀರ್ವಾದ ತೆಗೆದುಕೊಂಡು ಇಲ್ಲಿಗೆ ಬರಬೇಕಾದ್ರೆ 11-12 ಗಂಟೆನೂ ಇರ್ಬೋದು. ಅದರಿಂದ ಅವರ ಮನಸ್ಸಲ್ಲಿ ತುಂಬ ಏನಾಗುತ್ತೋ ಅಂತ ಹೇಳಿ ನಾನು ಅವ್ರಿಗೊಂದು ಮಾತು ಹೇಳಿದ್ದೇನೆ. ನಿನ್ನ ರಾಜಕೀಯ ಜೀವನದಲ್ಲಿ ದೇವರನ್ನ ನಂಬು, ನೀನು ಏನೂ ಆಗೋದಿಲ್ಲ, ಆನಂದವಾಗುತ್ತೆ ಇವತ್ತು. ಆದರೆ ಜನಸಂದಣಿ ಸುಮಾರು 16,000 ಜನ ಅಥವಾ 100,000 ಜನ ನಾನು ಹೇಳಲಿಕ್ಕೆ ಬರಲ್ಲ. ಎಲ್ಲ ಕಡೆಯಿಂದ, ಹಾಸನ ಕಡೆಯಿಂದ ಸುಮಾರು 700 ಬಸ್ಗಳು ಮಧ್ಯೆ ನಿಂತಿದ್ದಾರೆ. ಮಂಡ್ಯ ಕಡೆಯಿಂದಲೂ ಅಷ್ಟೇ ಆಗಿದೆ. ಜನಸಂದಣಿ ಬಹುಶಃ ಈ ಜಾಗ ಸಿಗ್ತಾ ಇದ್ರೆ ಅವರೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆಗ್ತಿದೆ, ಕಷ್ಟ ಆಗೋದು. ನಾನು ತುಂಬ ಮಾತನಾಡಬಲ್ಲೆ, ಈ ದೇಶದಲ್ಲಿ ಏನಾದರೂ ಬಡವರ ಬಗ್ಗೆ ರಾಜಕೀಯ ಅಸ್ತ್ರವನ್ನು ಅವರಿಗೆ ಕೊಟ್ಟಿದ್ದು ಯಾವುದೇ ಜಾತಿ ಇರ್ಬೋದು, ಹರಿಜನರು ಗಿರಿಜನರು, ಬರೀ ಮುಂದುವರೆದವರಿಗೆ ಮಾತ್ರ ಅಲ್ಲ, ಎಲ್ಲ ಸಮಾಜಕ್ಕೆ ನಾನು ರಾಜಕೀಯ ಶಕ್ತಿಯನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನು ಹೇಳ್ತಾ ಹೋದರೆ ತುಂಬ ಟೈಮ್ ತಗೊಳ್ಬೋದು. ಈ ರಾಷ್ಟ್ರದಲ್ಲಿ ರೈತನಿಗೆ ಏನಾದರೂ ಒಬ್ಬ ಪ್ರಧಾನಮಂತ್ರಿ ಕೇವಲ 10 ತಿಂಗಳು ಏನು ಮಾಡಿದೆ ಅನ್ನೋದ್ರ ಬಗ್ಗೆ ತುಂಬ ಈಗ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕಾಶ್ಮೀರ ಇದೆಲ್ಲ ಬಿಡಿ, ರೈತರಿಗೆ ನಾನು ಇದನ್ನು 10 ತಿಂಗಳು ಮೊದಲನೇ ಎಡಿಷನ್ನು ಫರ್ಟಿಲೈಸರ್ ಮೇಲೆ 3,000 ಕೋಟಿ ಹಣವನ್ನು ಕೊಟ್ಟೆ. ಟ್ರ್ಯಾಕ್ಟರ್ಗಳಿಗೆ, ಪವರ್ ಟಿಲ್ಲರಿಗೆ, ಹೀಗೆ ದಯಮಾಡಿ ಮಿಸ್ಟೇಕ್ ಮಾಡ್ಕೋಬೇಡಿ. ಈ ರಾಷ್ಟ್ರದಲ್ಲಿ ಇವತ್ತೇನಾದರೂ ಹೆಚ್ಚು ಶಕ್ತಿಯನ್ನು ಕೊಟ್ಟಿದ್ರೆ ಒಬ್ಬ ಹಳ್ಳಿಯ ರೈತನ ಮಗ ದೇವೇಗೌಡ. ಈ ವಿಷಯವನ್ನು ಅನೇಕರು ಮರೆತಿದ್ದಾರೆ, ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ಅನೇಕರು ನಾನು ಆ ಸಂದರ್ಭದಲ್ಲಿ ರೈತರಿಗೆ ಕೊಟ್ಟಂತ ಒಂದು ಕೊಡುಗೆ ಏನಿದೆ, 10 ತಿಂಗಳಲ್ಲಿ
ನಾನೇನು ಮಾಡಿದೆ ಅದ್ರ ಫಲ ಏನು ಅಂತೇಳಿ, ಇದು ಪಂಜಾಬಲ್ಲಿ ಒಂದು ಬೆಳೆ ಹೆಸರು ಇಟ್ಟಿದ್ದಾರೆ ನನಗೆ, ಅದು ನಾನು ಇಡೀ ಅಂತ ಕೇಳಬಲ್ಲೆ ನಾನು. ಅದರಿಂದ ನಾನು ತುಂಬ ಹೇಳ್ಬೋದು, ನಿಲ್ಲಿಸ್ತೇನೆ. ಆದರೆ ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಇವತ್ತು ಏನಿಲ್ಲಿ ನೋಡ್ತಾ ಇದ್ರಿ, ಇದರಿಂದನೇ ನಮ್ಮ ಹೋರಾಟ 123 ಏನವ್ರು ಒಂದು ಕರೆ ಕೊಟ್ಟಿದ್ದಾರೆ, ಇಲ್ಲಿಂದ ಮತ್ತೆ ನಮ್ಮ ಹೋರಾಟ ಸ್ಟಾರ್ಟ್ ಆಗುತ್ತೆ. ಮನೆ ಮನೆಗೆ ಇವತ್ತೇನು ಜನಧಾರೆ ಬಂದು ಇದು ಜನತಾ ಪರ್ವ ಅಂತ ಹೇಳಿ ಎರಡು ಸೀಡಿಗಳು ನಾನು ನೋಡಿದ್ದೇನೆ. ದಯಮಾಡಿ ತಿಪ್ಪೇಸ್ವಾಮಿಯವರು ಇಲ್ಲೇ ಇದ್ದಾರೆ, ಆ ಒಂದು ಕರ್ತವ್ಯದಲ್ಲಿ ಹೆಚ್ಚು ಭಾಗಿಯಾಗಿದ್ದಾರೆ. ಆದ್ದರಿಂದ ನಾನು ನೀರಾವರಿಯವರು ಪಕ್ಷದ ಸಂಘಟನೆ ವಿಷಯದಲ್ಲಿ ನಾನು ಇದನ್ನೆಲ್ಲ ಹೇಳಲಿಕ್ಕೂ ಅಲ್ಲ, ಈಗೇನು ಈ ಕಾರ್ಯಕ್ರಮ ಇದೆ ಅವ್ರ ಮನಸ್ಸಲ್ಲಿ ಏನು ಬರುತ್ತೋ ಮಾಡ್ತಾರೆ. ಯಾವ ವಾರಣಾಸಿನಲ್ಲಿ ಯಾವ ಕಾರ್ಯಕ್ರಮ ಮಾಡಿದ್ರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆ ಒಂದು ಕಲಾವಿದರು ಇಲ್ಲಿ ಬಂದಿದ್ದಾರೆ. ಇವ ನಿಜವಾಗೂ ನೀವು ನೀರು ತುಂಬಿಕೋದು ಹೇಗೆ ಎಲ್ಲ ಬಹಳ ಬುದ್ಧಿಯಿಂದ ಅವರು ಇಬ್ಬರು ಸ್ನೇಹಿಸ್ ಅವರ ಜೊತೆಗಾರರು ಎಲ್ಲ ತುಂಬ ಆನಂದ ಮಾಡಿದ್ದಾರೆ. ಇದು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಆದರೂ ನಾನು ಹೇಗೆ ಈ ಪಕ್ಷನ ಕುಗ್ಗಿಸ್ತಾ ಹೋದ್ರು ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಆದ್ದರಿಂದ ಮಳೆ ಮನಸ್ಸಲ್ಲಿ ಏನಿತ್ತು ಅದು ಯಾವುದೇ ಅದೇ ದೈವದ ಆಟ, ಭಗವಂತನ ನಂಬಿದರೆ ನನಗೆಷ್ಟು ಏಟು ಬಿದ್ದಿದೆ ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಇವತ್ತು ಇಬ್ರಾಹಿಂ ಅವರು ಹಲವಾರು ಮಾತನಾಡಿದ್ದಾರೆ, ಅವರು ಮಾತು ಆಡೋದು ನಮ್ಮೆಲ್ಲರಿಗೂ ಮನಸ್ಸನ್ನು ಕಲಕ್ತದೆ. ಈಗ ಗುರುಗಳು ಮಾತನಾಡ್ತಾರೆ, ಅದಾದಮೇಲೆ ಕುಮಾರಸ್ವಾಮಿ ಅವರು ಮಾತೇನು ಮಾತಾಡ್ಬೋದು. ಆರತಿಯು ತುಂಬ ಚೆನ್ನಾಗಿದೆ ನೋಡಿದ್ದೇನೆ, ಅಂದನ್ನೆಲ್ಲ ನೋಡಿಕೊಂಡು ಒಂದು ಗಂಟೆಗೆ ಊಟ ಸ್ಟಾರ್ಟ್ ಆಗಿರಬೇಕು, ರಾತ್ರಿ 10 ಗಂಟೆವರೆಗೂ ಅಥವಾ 9 ಗಂಟೆವರೆಗೂ ಊಟದ ವ್ಯವಸ್ಥೆನೂ ಮಾಡಿದ್ದಾರೆ. ಬಹುಶಃ ರಾಜಕೀಯದ ಇತಿಹಾಸದಲ್ಲಿ ಇಂಥ ಸಭೆನ ನಾನು ನೋಡಿಲ್ಲ, ಮುಂದೆ ಯಾರಾದರೂ ಮಾಡ್ತಾರೋ ಗೊತ್ತಿಲ್ಲ, ಹಿಂದಂತೂ ನಾನು ಮಾಡಿಲ್ಲ. ಕುಮಾರಸ್ವಾಮಿಯವರ ಕಾಲದಲ್ಲಿ ರೇವಣ್ಣವ್ರ ಕಾಲದಲ್ಲಿ ಇವೆಲ್ಲ ಸೇರಿದ್ದಾರೆ. ಹೌದು, ಏನು ಮಾಡೋದು ನಾವು ರೈತರ ಕಷ್ಟ ನೋಡಿದಾಗ ಮನಸ್ಸು ಕರಗುತ್ತೆ ನಮಗೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಇನ್ನೂ ತುಂಬ ಹೇಳಬಹುದು, ಆದ್ರಿಂದ ನಿಲ್ಲಿಸ್ತೇನೆ. ನಂದು ಕೂತ್ಕೊಂಡೇ ಮಾತಾಡಬೇಕು ಅಂತ ತಿಪ್ಪೇಸ್ವಾಮಿ ಹಠ ಮಾಡಿದ್ರು, ಕಾಲು ಸ್ವಲ್ಪ ನೋವಿರಬಹುದೇ ಹೊರತಾಗಿ ನೀವು ಕೊಟ್ಟಂತ ಅಧಿಕಾರ ಈ ರಾಷ್ಟ್ರದಲ್ಲಿ. ನಾನು ಇನ್ನೂ ನನ್ನ ಮಾತುಗಳು ಆಡುವಾಗ ಯಾವುದೇ ಅಬದ್ಧವಾದಂಥ ಮಾತನ್ನು ಆಡಲ್ಲ ನಾನು, ಯಾವುದೇ ಸಂದರ್ಭದಲ್ಲಾದರೂ ಪಾರ್ಲಿಮೆಂಟಲ್ಲೂ ಅಷ್ಟೇ. ನಿಮ್ಮ ಮುಂದೆ ನೀನು ಮಾತಾಡುವ ನಿಮ್ಗೆ ಕ್ಷಣಕ್ಕೆ ಹೇಳ್ತೇನೆ, ನಾನು ತಿಪ್ಪೇಸ್ವಾಮಿಯವರಲ್ಲಿ ಚೇರ್ ಹಾಕ್ಸಿದ್ರು ನಾನು ಕೂರೋದಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದೆ. ನಿಮ್ಮನ್ನು ನೋಡೋದು ಒಂದು ಆನಂದ ನನಗೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನನ್ನ ಕಾಲದಲ್ಲಾಗಲೇ ಯಾವ ಮುಖ್ಯಮಂತ್ರಿ ಇರಲಿ ಈ ಥರ ಸಭೆ ನಡೆದಿಲ್ಲ. ಇದಕ್ಕಿಷ್ಟೆಲ್ಲ ನೀವು ಸೇರಿ ಆಶೀರ್ವಾದ ಮಾಡಿದ್ರಿ,
ವಿಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಈ ಕಾರ್ಯಕ್ರಮದ ಒಂದು ಹೆಗ್ಗುರುತು. ನೀವೆಲ್ಲರೂ ಒಂದು ಛಲವಾಗಿ ಒಂದು ಪ್ರಾದೇಶಿಕ ಪಕ್ಷನ ಅಧಿಕಾರಕ್ಕೆ ತಂದು ಆ ಒಂದು ಯಾವ್ಯಾವ ಕಾರ್ಯಕ್ರಮ ಮಾಡಬೇಕು, ಪಂಚರತ್ನ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ. ನೀರು ಯಾರ ಹಕ್ಕಲ್ಲ, ಅದು ಮೇಕೆದಾಟು ಒಂದು ಇದನ್ನ ನಮ್ಮ ವಿಡಿಯೋದಲ್ಲಿ ತಂದಿದ್ದಾರೆ. ಆ ನೀರನ್ನ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಮಾತು ಹೇಳಿ ಕ್ಲೋಸ್ ಮಾಡ್ತೀನಿ. ಇವತ್ತು ಹೇಳ್ತಾರೆ, ನಿಮ್ಮೆಲ್ಲರ ಹೆಸರು ಹೇಳಿದ ಮೂರು ನದಿಗಳನ್ನ ಆಳುವವರು ವಿರೋಧಿ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಮೇಕೆದಾಟಿಗೆ ಒಂದು ನಾವು ಇವತ್ತು ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದರು. ನಮಗೆ ಅದು ಅನುಕರಣೆ ಅಲ್ಲ. ವಾಸ್ತವಾಂಶ ಏನಿದೆ ಅಂದರೆ ಮೂರು ನದಿಗಳನ್ನು ಕೂಡಿಸ್ತಾ ಇದ್ದಾರೆ. ತಪ್ಪು ಮಾತನಾಡಬಾರದು. ವೈಲಾರ ಒಗೈ ಗುಂಡಾರ, ಇದು ನರೇಂದ್ರ ಮೋದಿಯವರೇ ಅಪ್ರೂವ್ ಮಾಡಿದ್ದಾರೆ, ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇದ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ನನಗೆ ಅಂಕಿಅಂಶಗಳನ್ನೆಲ್ಲ ಸಂಗ್ರಹಣೆ ಮಾಡಿದ್ದೇನೆ. ಇವತ್ತು ಕಾವೇರಿಗೆ ಈ ಒಂದು ಕಾರ್ಯಕ್ರಮಕ್ಕೆ 16,000 ಕೋಟಿ ನಾವೇ ಕಟ್ಕೊಳ್ತೀವಿ. ದಯಮಾಡಿ ಅವಕಾಶ ಕೊಡಿ. ನಮಗೆ ನೀರಿಲ್ಲ ಅಂದರೆ ನಮ್ಮ ವಿರುದ್ಧ ತೀರ್ಮಾನ ಮಾಡಿದ್ದಾರೆ. ಈ ಹೋರಾಟ ಇಲ್ಲಿಂದನೇ ಪ್ರಾರಂಭ ಆಗತ್ತೆ ಅನ್ನೋದನ್ನ ತಾವೆಲ್ಲ ದಯಮಾಡಿ ಮರಿಬೇಡಿ. 16ನೇ ತಾರೀಕು ಶುರುವಾಯಿತು, 28. ಇಷ್ಟೊತ್ತು ಮಾತನಾಡಲಿಕ್ಕೆ ತುಂಬ ಕಾಲ ಉಪಯೋಗ ಮಾಡಿಕೊಂಡು ಗೊತ್ತಿಲ್ಲ ನನಗೆ. ದಯಮಾಡಿ ನೀವೆಲ್ಲರೂ ಕೋಆಪರೇಟ್ ಮಾಡಿ ಇನ್ನು ಮುಂದೆ ಪಂಚರತ್ನ ಕಾರ್ಯಕ್ರಮ ಈ ಒಂದು ಮೇಕೆದಾಟು ಅಲ್ಲಿ ಮೂರು ನದಿ ಒಟ್ಟುಗೂಡಿಸಿ ಸೇಲಂ ಡಿಸ್ಟ್ರಿಕ್ಟ್ ಏನು ಮಾಡ್ತಾ ಇದ್ದಾರೆ, ನಾವು ಕತ್ತಿಗೆ ಗುರಿ ಹಿಡ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ. ನಮ್ಮ ಹೋರಾಟ ಒಗ್ಗಟ್ಟು, ನಮ್ಮ ಹೋರಾಟ ಜಾತಿ ಇಲ್ಲ. ಇಲ್ಲಿ ನೀರು ಕುಡಿಲಿಕ್ಕೆ ಎಲ್ರಿಗೂ ಬೇಕು. ಅದೇ ದಯಮಾಡಿ ನಿಮ್ಮಲ್ಲಿ ಕೈಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಹೋರಾಟ ನಮ್ಮ ಹಕ್ಕಿನ ನೀರನ್ನು ಉಳಿಸಿಕೊಳ್ಳೋದಕ್ಕೆ, ಅದ್ರ ಬಗ್ಗೆ ನೀವೆಲ್ಲ ಮರಿಬೇಡಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಜೈ ಹಿಂದ್. ಶುದ್ಧ ಜೀವನಕ್ಕೆ ಶುದ್ಧ ನೀರು ಆಕ್ಸಿಬ್ಲೂ.